ರಾಜ್ಯದಲ್ಲಿ ಸರಣಿ ಮೀಸಲಾತಿ ಹೋರಾಟ ಹಿನ್ನೆಲೆ ರಾಜ್ಯದಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಪರಿಹಾರ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಕೋಲಾರದ ಪತ್ರಕರ್ತರ ಭವನದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಕೆಲವರು ಎಸ್ಟಿಗೆ ಸೇರಬೇಕು ಅಂತಿದ್ದಾರೆ ಮತ್ತೆ ಕೆಲವರು 2ಎಗೆ ಸೇರಬೇಕು ಅಂತಾರೆ. ಇದರಿಂದ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಪರಿಹಾರ ಮಾಡಲಾಗದಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಸಿಎಂ ಯಡಿಯೂರಪ್ಪ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವೈಜ್ಞಾನಿಕವಾಗಿ ಆಯೋಗ ರಚಿಸಿ ಅಧ್ಯಯನ ನಡೆಸಬೇಕಾಗಿದೆ ಎಂದರು. ಏನು 101 ಜಾತಿಗಳಲ್ಲಿ ಉಪಜಾತಿಗಳಿದೆ ಎಸ್ಸಿ ನಲ್ಲ ಬೇರೆಲ್ಲರಿಗೂ ನ್ಯಾಯ ಸಿಗುತ್ತದೆ. ಬಹಳಷ್ಟು ಹಿಂದುಳಿದಿರುವಂತ ಈ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗಿದೆ. ಇದು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮತ್ರ ಸರ್ಕಾರದಲ್ಲಿ ಇದೆ. ಅದಕ್ಕೆ ಎಸ್ ಎಂ ಕೃಷ್ಣ ಅವರು ಸದಾಶಿವ ಆಯೋಗವನ್ನು ಮಾಡಿ ಅದರ ಮುಖಾಂತರ ಎಲ್ಲ ಅಂಕಿಅಂಶಗಳನ್ನು ಜನಸಂಖ್ಯೆಯನ್ನು ಯಾವ ಯಾವ ವರ್ಗ ಎಷ್ಟಿದೆ 100ರಲ್ಲಿ ಲೆಫ್ಟ್ ಎಷ್ಟು ರೈಟ್ ಎಷ್ಟು ಬೋವಿ ಎಷ್ಟು ಲಂಬಾಡಿ ಎಷ್ಟು ಪರಮ ಪರಿಚ ಎಲ್ಲವನ್ನು ಕೂಡ ಅಂಕಿಅಂಶಗಳು ತಯಾರಿದೆ. ಎಲ್ಲ ಸಮಾಜಗಳಿಗೂ ನ್ಯಾಯ ಕೊಡಬೇಕು ಅಂತ ಹೇಳ್ತೀನಿ. ನಾನು ಒಬ್ಬ ರಾಷ್ಟ್ರಮಟ್ಟದಲ್ಲಿ ಕೆಲಸ ಮಾಡಿರೋನಾಗಿ ಆದರೆ ಬಹಳಷ್ಟು ಹಿಂದುಳಿದಿರುವಂಥ ಮಾದಿಗ ಸಮಾಜ 20 ವರ್ಷಗಳಿಂದ ಹೋರಾಟವನ್ನು ನಡೆಸಿದೆ. ಬಸವಣ್ಣನ ಚಿಂತನೆಯನ್ನು ಅದೇ ಇತ್ತು. ಆ ಚಿಂತನೆಗೆ ನೀವು ಯೋಚನೆ ಮಾಡಿ ಸನ್ಮಾನ್ಯ ಯಡಿಯೂರಪ್ಪನವರೇ ದಯವಿಟ್ಟು ಇದನ್ನು ಶೀಘ್ರದಲ್ಲಿ ಜಾರಿ ಮಾಡಬೇಕು. ಇವತ್ತು ನೀವೇ ಸರ್ಕಾರ ಬಂದಿದೆ, ನೀವು ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಜಗದೀಶ್ ಶೆಟ್ಟರ್ ಕೂಡ ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಅವರು ಇದ್ದಾರೆ. ನೀವು ಈ ಕೆಲಸವನ್ನು ಮಾಡಬೇಕಂತ ನಿಮ್ಮನ್ನು ಆಗ್ರಹಪಡಿಸ್ತೇನೆ.